ಎಲ್ಲರಿಗೂ ಎ ಎಂ ಎಜುಕೇಷನ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬಿ ಎ 5ನೇ ಸೆಮಿಸ್ಟರ್ ರಾಜ್ಯಶಾಸ್ತ್ರ ಅಧ್ಯಾಯ 1 ತೌಲನಿಕ ಸರ್ಕಾರ ಮತ್ತು ರಾಜಕೀಯ ಈ ಒಂದು ಅಧ್ಯಾಯದ ಕುರಿತು ನಾವು ಈಗಾಗಲೇ 2 ಭಾಗಗಳನ್ನು ಅಧ್ಯಯನವನ್ನು ಮಾಡಿದ್ದೇವೆ. ಮೊದಲನೇ ಭಾಗದಲ್ಲಿ ತೌಲನಿಕ ಸರ್ಕಾರದ ಅರ್ಥ ಮತ್ತು ಸ್ವರೂಪವನ್ನು ನೋಡಿದ್ದೇವೆ, ಪ್ರಮುಖ ಲಕ್ಷಣಗಳನ್ನು ನೋಡಿದ್ದೇವೆ. ಇವತ್ತಿನ ಈ ಅವಧಿಯಲ್ಲಿ ತೌಲನಿಕ ಸರ್ಕಾರ ಮತ್ತು ರಾಜಕೀಯ ವ್ಯವಸ್ಥೆಯ ವ್ಯಾಪ್ತಿಯ ಕುರಿತು ಈ ಒಂದು ಅವಧಿಯಲ್ಲಿ ನಾವು ಚರ್ಚೆಯನ್ನು ಮಾಡಲಿದ್ದೇವೆ. ಪ್ರತಿಯೊಂದು ಅಧ್ಯಾಯದ ನೋಟ್ಸ್, PDF ನೋಟ್ಸ್ ಹಾಗೂ ಕ್ವಶನ್ ಪೇಪರ್ ಬೇಕಾದರೆ ಕಮೆಂಟ್ನಲ್ಲಿರುವಂಥ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಹಾಗೂ ವಾಟ್ಸಪ್ ಗ್ರೂಪ್ಗಳನ್ನು ನೀವು ಜಾಯ್ನ್ ಆಗಬಹುದು. ಜೊತೆಗೆ ಬೇರೆ ವಿಶ್ವವಿದ್ಯಾಲಯದ ಪ್ರಶ್ನೆ ಪತ್ರಿಕೆಗಳು ಬೇಕಾದರೆ ಕಮೆಂಟ್ ಮೂಲಕ ತಿಳಿಸಿ. ತೌಲನಿಕ ಸರ್ಕಾರ ಮತ್ತು ರಾಜಕೀಯದ ವ್ಯಾಪ್ತಿ. ಮೊದಲನೇ ಅಂಶ ಸಮಗ್ರ ರಾಜಕೀಯ ರಚನೆಗಳು. ಪ್ರತಿಯೊಂದು ರಾಜಕೀಯ ವ್ಯವಸ್ಥೆಯಲ್ಲಿ ಪ್ರಮುಖವಾಗಿ ನಾವು 2 ರೀತಿಯಾದಂತಹ ಸಂಸ್ಥೆಗಳನ್ನು ನೋಡ್ತೀವಿ. ಒಂದು ಔಪಚಾರಿಕ, ಇನ್ನೊಂದು ಅನೌಪಚಾರಿಕ ಸಂಸ್ಥೆಗಳನ್ನು ನಾವು ನೋಡ್ತೀವಿ. ಉದಾಹರಣೆಗೆ ನಾವು ನೋಡಿದರೆ ದೇಶವೊಂದರ ರಾಜಕೀಯ ವ್ಯವಸ್ಥೆಯಲ್ಲಿ ಪ್ರಮುಖವಾಗಿ ಸಂವಿಧಾನ, ಶಾಸಕಾಂಗ, ಅಧಿಕಾರಗಳು ಔಪಚಾರಿಕ ವರ್ಗಕ್ಕೆ ಬಂದರೆ ನೈತಿಕ ನಿಯಮಗಳು, ಸಾರ್ವಜನಿಕ ಅಭಿಪ್ರಾಯಗಳು, ಸ್ವಯಂ ಸೇವಾ ವರ್ಗಗಳನ್ನು ನಾವು ಅನೌಪಚಾರಿಕ ಒಂದು ವ್ಯವಸ್ಥೆಗೆ ಸೇರಿಸ್ತೀವಿ. ಸಮಗ್ರ ರಾಜಕೀಯ ರಚನೆಗಳು ಅಂತ ನೋಡಿದರೆ ನಾವು ಇಲ್ಲಿ ಔಪಚಾರಿಕ ಸಂಸ್ಥೆಗಳನ್ನು, ಅನೌಪಚಾರಿಕ ಸಂಸ್ಥೆಗಳನ್ನು ಹೋಲಿಕೆಯ ಮೂಲಕ ಅವುಗಳನ್ನು ಅಧ್ಯಯನವನ್ನು ಮಾಡುವಂಥದ್ದು. ಇನ್ನು 2ನೇ ಅಂಶ ರಾಜಕೀಯ ಪ್ರಕ್ರಿಯೆಗಳು. ರಾಜಕೀಯ ಪ್ರಕ್ರಿಯೆಗಳು ಅಂತ ನೋಡಿದರೆ ಸಾಮಾನ್ಯವಾಗಿ ಎಲ್ಲ ಸಂಸ್ಥೆಗಳಲ್ಲಿ ಪ್ರಕ್ರಿಯೆಗಳು ಜರುಗುವಂಥದ್ದು ಸ್ವಾಭಾವಿಕ. ವಾಸ್ತವದಲ್ಲಿ ಈ ರೀತಿಯಾದಂತಹ ಪ್ರಕ್ರಿಯೆಗಳು ವಿವಿಧ ದೇಶಗಳ ರಾಜಕೀಯ ವ್ಯವಸ್ಥೆಯಲ್ಲಿ ಯಾವ ರೀತಿಯಾಗಿ ಇವು ಕಾರ್ಯನಿರ್ವಹಿಸುತ್ತವೆ ಎಂಬ ಪ್ರಶ್ನೆಗೆ ಉತ್ತರವನ್ನು ಹುಡುಕುವಂಥದ್ದು. ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಹುಡುಕಲು ನಮಗೆ ತೌಲನಿಕ ಅಧ್ಯಯನ ಸಹಾಯಕವಾಗ್ತದೆ. ಈ ಒಂದು ತೌಲನಿಕ ರಾಜಕೀಯವು ಸಂಪರ್ಕ ಅಂದರೆ ಶಾಸನಗಳ ರಚನೆ ಆಗಬಹುದು, ನಿರ್ಧಾರ ಕೈಗೊಳ್ಳುವಿಕೆ, ನೀತಿ ನಿರೂಪಣೆ, ಇಂತಹ ರಾಜಕೀಯ ಪ್ರಕ್ರಿಯೆಗಳು ತೌಲನಿಕ ರಾಜಕೀಯದ ವ್ಯಾಪ್ತಿಗೆ ಒಳಪಡುತ್ತವೆ. ಅಂದರೆ ಯಾವೆಲ್ಲ ಪ್ರಕ್ರಿಯೆಗಳಂದರೆ ಶಾಸನಗಳನ್ನು ರಚನೆ ಮಾಡುವಂಥದ್ದು, ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದು, ನೀತಿಗಳ ರೂಪಣೆ ಮಾಡುವಂಥದ್ದು, ಹೀಗೆ ಹಲವಾರು ವಿಷಯದ ಮೇಲೆ ಪ್ರಕ್ರಿಯೆಗಳು ಜರುಗ್ತಾ ಇರ್ತವೆ. ಇನ್ನು 3ನೇದಾಗಿ ರಾಜಕೀಯ ವರ್ತನೆಗಳು. ನಾವು ಈಗಾಗಲೇ ರಚನೆ ಬಗ್ಗೆ ನೋಡಿದ್ದೀವಿ, ಪ್ರಕ್ರಿಯೆಗಳ ಬಗ್ಗೆ ನೋಡಿದ್ದೀವಿ. ಮುಂದಿನ ಒಂದು ಹಂತ ವರ್ತನೆ. ವಿವಿಧ ರಾಜಕೀಯ ಚಟುವಟಿಕೆಗಳನ್ನು ನಿರ್ವಹಿಸುವಾಗ ಪಾಲುದಾರರು ಯಾವೊಂದು ರೀತಿಯಲ್ಲಿ ವರ್ತಿಸುತ್ತಾರೆ ಎಂಬುದನ್ನು ತೌಲನಿಕ ಸರ್ಕಾರ ಮತ್ತು ರಾಜಕೀಯವು ಅಧ್ಯಯನವನ್ನು ಮಾಡ್ತದೆ. ಇಲ್ಲಿ ನಾವು ಮತದಾರರು, ಜನಪ್ರತಿನಿಧಿಗಳು, ನಾಯಕರು, ಘನ್ಯ ವರ್ಗದ ಸದಸ್ಯರು. ಇವರು ಒಂದು ನಿರ್ದಿಷ್ಟ ರಾಜಕೀಯ ವಿದ್ಯಮಾನಗಳನ್ನು ಅಥವಾ ವಿದ್ಯಮಾನಗಳ ಸಂದರ್ಭದಲ್ಲಿ ಯಾವೊಂದು ರೀತಿಯಲ್ಲಿ ವರ್ತಿಸುತ್ತಾರೆ ಎಂಬುದನ್ನು ಈ ಒಂದು ವ್ಯಾಪ್ತಿಗೆ ಒಳಪಡ್ತದೆ. ಅಂದರೆ ಮತದಾರರು ಚುನಾವಣೆ ಒಂದು ಸಂದರ್ಭದಲ್ಲಿ ಯಾವೊಂದು ರೀತಿಯಾಗಿ ವರ್ತನೆಯನ್ನು ಮಾಡ್ತಾರೆ. ಸೊ ಉದಾಹರಣೆಗೆ ನಾವು ತೆಗೆದುಕೊಂಡ್ರೆ ಇಲ್ಲಿ ನಾವು ಕಾಣ್ತೀವಿ. ಇನ್ನು ನಾಲ್ಕನೇ ಪಾಯಿಂಟ್ ಏನಂದರೆ ಸಾಮ್ಯತೆಗಳು ಮತ್ತು ಭಿನ್ನತೆಗಳ ಅಧ್ಯಯನ. ತೌಲನಿಕ ಸರ್ಕಾರ ಮತ್ತು ವಿವಿಧ ರಾಜಕೀಯ ರಚನೆಗಳ ನಡುವೆ ಸಾಮ್ಯತೆ ಮತ್ತು ಭಿನ್ನತೆಗಳನ್ನು ಅಧ್ಯಯನ ಮಾಡ್ತದೆ. ಸೊ ನಾವು ಉದಾಹರಣೆಗಾಗಿ ನಾವು ತೆಗೆದುಕೊಂಡ್ರೆ ಭಾರತ ಮತ್ತು ಬ್ರಿಟನ್ ಸಂಸತ್ತು ನಡುವಿನ ಒಂದು ಭಿನ್ನತೆ ಮತ್ತು ಸಾಮ್ಯತೆ ನೋಡಿದರೆ, ಜೊತೆಗೆ ಭಾರತ ಅಮೇರಿಕಾದ ನ್ಯಾಯಾಂಗದ ನಡುವಿನ ನಾವು ಸಾಮ್ಯತೆ ಮತ್ತು ಭಿನ್ನತೆಗಳನ್ನು ನೋಡಬಹುದು. ಭಾರತ ಹಾಗೂ ಕೆನಡಾ ಒಕ್ಕೂಟ ನಡುವಿನ ಸಾಮ್ಯತೆ ಭಿನ್ನತೆಗಳ ಅಧ್ಯಯನ ಇಲ್ಲಿ ಆಸಕ್ತಿದಾಯಕ ವಿಷಯವಾಗಿ ಪರಿಗಣಿಸಲ್ಪಡ್ತದೆ. ಸೊ ಒಂದು ವೈವಿಧ್ಯಮಯ ರಾಜಕೀಯ ರಚನೆಯನ್ನು ತೌಲನಿಕವಾಗಿ ಅಧ್ಯಯನ ಮಾಡಿ ವಿವರಿಸುವ ಉದ್ದೇಶ ಅವುಗಳ ವಾಸ್ತವಿಕತೆಯನ್ನು. ಸೊ ಪ್ರಮುಖವಾಗಿ ನಾವಿಲ್ಲಿ ಭಾರತ ಮತ್ತು ಬ್ರಿಟನ್ ಸಂಸತ್ತಿನ ಬಗ್ಗೆ, ಭಾರತ ಹಾಗೂ ಅಮೇರಿಕಾ ನ್ಯಾಯಾಂಗ ವ್ಯವಸ್ಥೆ, ಭಾರತ ಮತ್ತು ಕೆನಡಾ ಅವರ ಒಕ್ಕೂಟ ವ್ಯವಸ್ಥೆ ಬಗ್ಗೆ ನಾವು ಅಧ್ಯಯನ ಮಾಡಿದಾಗ ವಾಸ್ತವಿಕ ಅಂಶವನ್ನು ನಾವಿಲ್ಲಿ ಅರಿಯುವುದರೊಡನೆ ಸಿದ್ಧಾಂತಗಳನ್ನು ರೂಪಿಸುವುದು ಒಂದು ಅತ್ಯುತ್ತಮ ಸಿದ್ಧಾಂತವನ್ನು ರಚಿಸುವುದೇ ಹೊರತು ಅತ್ಯುತ್ತಮ ರಾಜಕೀಯ ರಚನೆಯನ್ನು ನಿರ್ಧರಿಸಲು ಇಲ್ಲಿ ಬರಂಗಿಲ್ಲ. ಐದನೇ ಅಂಶ ರಾಜಕೀಯ ವ್ಯವಸ್ಥೆಗಳು. ವಿವಿಧ ಪಾಶ್ಚಿಮಾತ್ಯ ಮತ್ತು ಪಾಶ್ಚಿಮಾತ್ಯರ ರಾಜಕೀಯ ವ್ಯವಸ್ಥೆಗಳ ನಿರ್ವಹಣೆಯು ತೌಲನಿಕ ರಾಜಕೀಯದ ಅಧ್ಯಯನದ ವ್ಯಾಪ್ತಿಗೆ ಒಳಪಡ್ತದೆ. ಒಂದು ಕಡೆ ಪಾಶ್ಚಿಮಾತ್ಯ, ಇನ್ನೊಂದು ಕಡೆ ಪಾಶ್ಚಿಮಾತ್ಯೇತರ. ಈ ಒಂದು ವೇಳೆಯಲ್ಲಿ ತೌಲನಿಕ ರಾಜಕೀಯವು ತುಲನೆಗೆ ಹೋಲಿಕೆಗೆ. ಸೊ ಇಲ್ಲಿ ಪ್ರಮುಖವಾಗಿ ನಾವು ದೇಶೀಯ ಸಾಹಿತ್ಯ ಮತ್ತು ವಿದೇಶಿ ಸಾಹಿತ್ಯ ಅಂತ ಹೇಗೆ ನಾವು ಇತಿಹಾಸದಲ್ಲಿ ನೋಡ್ತೀವಿ, ಸೊ ಅವುಗಳನ್ನು ನಾವು ಹೋಲಿಕೆಯನ್ನು ಮಾಡಿ ಯಾವುದೇ ಒಂದು ಅಧ್ಯಯನವನ್ನು ಮಾಡುವಾಗ ಆಧಾರವನ್ನಾಗಿಟ್ಟುಕೊಂಡು ನಾವು ಅಧ್ಯಯನ ಮಾಡ್ತೀವಿ. ಸೊ ಅದೇ ರೀತಿಯಾಗಿ ನಾವು ಇಲ್ಲಿ ಪಾಶ್ಚಿಮಾತ್ಯ ವ್ಯವಸ್ಥೆ ಮತ್ತು ಪಾಶ್ಚಿಮಾತ್ಯೇತರ ವ್ಯವಸ್ಥೆಯನ್ನು ಹೋಲಿಕೆಯ ಮೂಲಕ ಅಧ್ಯಯನವನ್ನು ಮಾಡುವಂಥದ್ದು ಈ ಒಂದು ವ್ಯಾಪ್ತಿಗೆ ಒಳಪಡ್ತದೆ. ಇನ್ನು ಆರನೇ ಅಂಶ ರಾಜಕೀಯದ ಮೇಲೆ ಪ್ರಭಾವಗಳು. ನಿರ್ದಿಷ್ಟ ರಾಜಕೀಯ ವ್ಯವಸ್ಥೆಯ ಮೇಲೆ ಹಲವು ಪ್ರಭಾವಗಳನ್ನು ನಾವು ನೋಡ್ತೀವಿ. ಪ್ರಮುಖವಾಗಿ ನಾವು ಪರಿಸರದ ಪ್ರಭಾವವನ್ನು ನೋಡ್ತೀವಿ. ಆರ್ಥಿಕ, ರಾಜಕೀಯ, ಸಾಮಾಜಿಕ, ಭೌಗೋಳಿಕ, ಸಾಂಸ್ಕೃತಿಕ, ಹೀಗೆ ಹಲವಾರು ರೀತಿಯ ಪ್ರಭಾವಗಳನ್ನು ನೋಡ್ತೀವಿ. ಪ್ರಮುಖವಾಗಿ ನಾವು ಇವು ಪ್ರತ್ಯಕ್ಷ ಮತ್ತು ಪರೋಕ್ಷ ಪ್ರಭಾವವನ್ನು ನಾವಿಲ್ಲಿ ಸ್ಪಷ್ಟವಾಗಿ ಕಾಣಬಹುದು. ಏಳನೇ ಅಂಶ ಜಾಗತಿಕ ಸವಾಲುಗಳು. ಸಮಕಾಲೀನ ಜಗತ್ತು ಅನೇಕ ಸವಾಲುಗಳನ್ನು ಎದುರಿಸುತ್ತಾ ಬಂದಿದೆ. ಈ ಒಂದು ಪೈಕಿಯಲ್ಲಿ ನಾವು ಪ್ರಮುಖವಾಗಿ ಭಯೋತ್ಪಾದನೆ, ತಾಪಮಾನದ ಏರಿಕೆ, ಶಸ್ತ್ರಾಸ್ತ್ರಗಳ ಪೈಪೋಟಿ, ಸಾಂಕ್ರಾಮಿಕ ರೋಗಗಳ ನಿಯಂತ್ರಣ, ಇವು ಪ್ರಮುಖ ಜಗತ್ತಿನ ಸವಾಲುಗಳು ಸಹ ನಾವಿಲ್ಲಿ ತೌಲನಿಕ ಸರ್ಕಾರ ಮತ್ತು ರಾಜಕೀಯ ವ್ಯವಸ್ಥೆ ವ್ಯಾಪ್ತಿಯಲ್ಲಿ ನಾವು ನೋಡ್ತೀವಿ. ಸೊ ಈ ಎಲ್ಲ ಅಂಶಗಳು ತೌಲನಿಕ ಸರ್ಕಾರ ಮತ್ತು ರಾಜಕೀಯದ ವ್ಯಾಪ್ತಿಗೆ ಸಂಬಂಧಪಟ್ಟಂತು. ಸೊ ಮುಂದಿನ ಒಂದು ಅವಧಿಯಲ್ಲಿ ನಾವು ತೌಲನಿಕ ರಾಜಕೀಯದ ಮಹತ್ವವನ್ನು ಚರ್ಚೆನ ಮಾಡ್ತೀವಿ. ಸೊ ಈ ಒಂದು ನೋಟ್ಸನ್ನು ನಾನು ಟೆಲಿಗ್ರಾಮ್ನಲ್ಲಿ ಹಾಕಿದ್ದೇನೆ. ಸೊ ನೀವು ಅಲ್ಲಿಂದ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ತಪ್ಪದೆ ಸಬ್ಸ್ಕ್ರೈಬನ್ನು ಮಾಡಿ. ಧನ್ಯವಾದಗಳು.